ಹೆಡ್ಲೈನ್ಸ್. ಅರಣ್ಯವಾಸಿಗಳಿಗೆ ಮರೀಚಿಕೆಯಾದ ಅರಣ್ಯ ಭೂಮಿ ಹಕ್ಕು, ಸಾಮಾಜಿಕ ಹೋರಾಟಗಾರ ಎ ರವೀಂದ್ರ ನಾಯ್ಕ ಅವರಿಂದ ವಿಷಾದ ವ್ಯಕ್ತ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರಿಂದ ತಹಶೀಲ್ದಾರರ ಮೂಲಕ ರಾಷ್ಟ್ರಪತಿ ಮನವಿ, ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ. ವಿವೇಕ್ ಹೆಬ್ಬಾರ್ ತಾಲೂಕಿನ 11 ಗ್ರಾಮ ಪಂಚಾಯತ್ಗೆ ಭೇಟಿ, ಹೆಬ್ಬಾರ್ ರೇಷನ್ ಕಿಟ್ ವಿತರಣೆಯ ಕಾರ್ಯಕ್ರಮದ ಪೂರ್ವ ಸಿದ್ಧತಾ ತಯಾರಿ. ಗಣೇಶ್ ನಗರದ ಗೋಸಾವಿ ಗಲ್ಲಿಯಲ್ಲಿ ದರೆ ಕುಸಿತದ ಸಾಧ್ಯತೆ, ಅಂಚಿನಲ್ಲಿರುವ 5-6 ಮನೆಗಳಿಗೆ ಆತಂಕ. ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರ ಅವಧಿ ಈಗಾಗಲೇ ಪೂರ್ಣಗೊಂಡಿದ್ದು, ಸಂಸ್ಥೆಯಿಂದ ಪ್ರಾತಿನಿಧ್ಯ ಹೊಂದಿರುವ ಜನಪ್ರತಿನಿಧಿತ್ವ ಸದಸ್ಯತ್ವ ಅಮಾನ್ಯವಾಗಿರುವ ಕಾರಣದಿಂದಾಗಿ ಕಾನೂನು ಪ್ರಕಾರ ಪೂರ್ಣ ಪ್ರಮಾಣದ ಮತ್ತು ಉಪ ಮತ್ತು ಜಿಲ್ಲಾ ಅರಣ್ಯ ಹಕ್ಕು ಸಮಿತಿಯ ಮಾನ್ಯತೆ ಇಲ್ಲವಾಗಿದ್ದು, ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿನ ಅರಣ್ಯ ಭೂಮಿ ಮಂಜೂರಿ ಪ್ರಕ್ರಿಯೆ ಪುನಃ ಮತ್ತೆ ನೆನೆಗುಂದಿಗೆ ಬಿದ್ದು, ಮಂಜೂರಿ ಹಕ್ಕು ಪತ್ರವು ಅರಣ್ಯವಾಸಿಗಳಿಗೆ ಮರೀಚಿಕೆಯಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ ವಿಷಾದ ವ್ಯಕ್ತಪಡಿಸಿದರು. ಉಪವಿಭಾಗ ಮತ್ತು ಜಿಲ್ಲಾ ಅರಣ್ಯಕ್ಕು ಸಮಿತಿ ಪ್ರಾತಿನಿಧ್ಯ ಇರುವಂತ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಯ ಸದಸ್ಯರ ಅಧಿಕಾರಾವಧಿ ಮುಗಿದಿರುವುದರಿಂದ ಸಂಪೂರ್ಣವಾಗಿ ಅರಣ್ಯ ಹಕ್ಕು ಕಾಯ್ದೆಯ ಪ್ರಕ್ರಿಯೆ ಸ್ಥಗಿತವಾಗಿದೆ ಮತ್ತು ಈ ರೀತಿಯಾಗಿರುವಂತ ಅರಣ್ಯ ಹಕ್ಕು ಕಾಯ್ದೆ ಪುನಃ ವಿಚಾರಣೆ ಮಂಜೂರಿ ಪ್ರಕ್ರಿಯೆ ನನಗೆಗುಂದಿಗೆ ಬಿದ್ದಿದೆ ಅಂತ ಹೇಳಿಕೆ ಅತ್ಯಂತ ವಿಷಾದಕರವಾಗ್ತಾ ಇದೆ. 2006 ಕಾನೂನುಗಳು ಬಂದು 2008 ನಿಯಮಾವಳಿ ಬಂದು 14 ವರ್ಷಗಳಾದರೂ ಸಹಿತ ಈ ರೀತಿಯ ಒಂದು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಮಂದಗತಿಯಲ್ಲಿ ಸಾಗ್ತಾ ಇರುವುದು ಅತ್ಯಂತ ಖೇದಕರವಾಗಿದೆ. ಈ ಕಾನೂನು ಮೂಲಭೂತವಾಗಿ ಒಂದು ಸಾಮಾಜಿಕ ನ್ಯಾಯ ಮತ್ತು ಈ ಒಂದು ಆಹಾರ ಉತ್ಪನ್ನ ಮತ್ತು ಆಹಾರ ಭದ್ರತೆ ದೃಷ್ಟಿಯಲ್ಲಿ ಕಾನೂನು ಬಂದಿರುವುದು ನಮಗೆಲ್ಲ ಗೊತ್ತಿರುವಂತಹ ವಿಷಯ. ಆದರೆ ಸಾಮಾಜಿಕ ನ್ಯಾಯ ಮತ್ತು ಆಹಾರ ಉತ್ಪನ್ನ ಭದ್ರತೆ ದೃಷ್ಟಿಯಿಂದ ಅರಣ್ಯವಾಸಿಗಳಿಗೆ ವಾಸ್ತವ್ಯ ಹಾಗೂ ಸಾಗುವಳಿಗಾಗಿ ಅವಲಂಬಿತವಾಗಿರುವ ಅರಣ್ಯವಾಸಿಗಳಿಗೆ ವಂಶ ಪಾರಂಪರವಾಗಿ ಸಾಗುವಳಿ ಹಕ್ಕು ನೀಡುವ ಉದ್ದೇಶದಿಂದ ಬುಡಕಟ್ಟು ಮತ್ತು ಪಾರಂಪರಿಕ ಅರಣ್ಯವಾಸಿಗಳ ಅರಣ್ಯ ಹಕ್ಕು ಮಾನ್ಯತೆ ಕಾಯ್ದೆ 2006 ಹಾಗೂ ನಿಯಮಗಳು 2008 ಜಾರಿಗೆ ತರಲಾಗಿತ್ತು. ಕಾನೂನು ಅನುಷ್ಠಾನದಲ್ಲಿ ಕಾಲಕಾಲಕ್ಕೆ ಉಂಟಾಗುತ್ತಿರುವ ಮಂಜೂರಿ ಪ್ರಕ್ರಿಯೆಗೆ ವೇಗ ಸಿಗದೆ ಮಂದಗತಿಯಲ್ಲಿ ಸಾಗಿದ್ದು, ಜಿಲ್ಲೆಯಲ್ಲಿ 83,887 ಅರ್ಜಿಗಳಲ್ಲಿ ಇಂದಿನವರೆಗೆ ಹಕ್ಕು ಪತ್ರ ಕೇವಲ 2,855 ನೀಡಿದ್ದು, ಅವುಗಳಲ್ಲಿ 1,331 ಪರಿಶಿಷ್ಟ ಪಂಗಡ, 394 ಪಾರಂಪರಿಕ ಹಾಗೂ 1,127 ಸಮೂಹ ಉದ್ದೇಶಕ್ಕೆ ನೀಡಿದ ಹಕ್ಕು ಪತ್ರಗಳಾಗಿವೆ. ಹಕ್ಕು ಪತ್ರ ಕೇವಲ ಶೇಕಡಾ 3.33% ಅರ್ಜಿಗಳಿಗೆ ಮಾತ್ರ ಇಂದಿನವರೆಗೆ ಮಾನ್ಯತೆ ದೊರಕಿದೆ ಎಂದು ರವೀಂದ್ರ ನಾಯ್ಕ ತಿಳಿಸಿದರು. ಇತ್ತೀಚೆಗೆ ಕೇಂದ್ರ ಸರ್ಕಾರ ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನವು ಪುನಃ ಪರಿಶೀಲಿಸುವ ಪ್ರಮಾಣ ಪತ್ರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸುವ ಹಿನ್ನೆಲೆಯಲ್ಲಿ ಹೊಸದಾಗಿ ಎಲ್ಲಾ ಅರ್ಜಿಗಳು ಪುನರ್ ಪರಿಶೀಲನೆ ಮಾಡಬೇಕಾದ ಹಿನ್ನೆಲೆಯಲ್ಲಿ ಉಪ ಮತ್ತು ಜಿಲ್ಲಾ ಅರಣ್ಯ ಹಕ್ಕು ಸಮಿತಿಗಳ ಕೋರಂ ಕೊರತೆಯಿಂದ ಮಂಜೂರಿ ಪ್ರಕ್ರಿಯೆ ನೆನೆಗುಂದಿಗೆ ಬಿದ್ದಿರುವುದು ವಿಷಾದಕರ. ಸರ್ವೋಚ್ಚ ನ್ಯಾಯಾಲಯಕ್ಕೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಎಲ್ಲಾ ಅರ್ಜಿಗಳನ್ನು 18 ಮಂಜೂರಿ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುವುದೆಂದು ಪ್ರಮಾಣ ಪತ್ರ ಜೂನ್ 2019 ಸಲ್ಲಿಸಿದ್ದು, ಈಗ ಅವಧಿಯೂ ಸಹಿತ ಜನರಿಗೆ 2021 ಮುಗಿದಿರುವುದು ಉಲ್ಲೇಖಾರ್ಹ. ಜಿಲ್ಲೆಯಲ್ಲಿ 83,887 ಅರ್ಜಿಗಳು ಬಾಕಿ ಇದ್ದು, ಅವುಗಳಲ್ಲಿ 16,579 ಹೊಸದಾಗಿ ಹಾಗೂ 67,308 ಅರ್ಜಿಗಳು ತಿರಸ್ಕರಿಸಲ್ಪಟ್ಟ ಅರ್ಜಿಗಳನ್ನು ಪುನರ್ ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ಅರಣ್ಯ ಹಕ್ಕು ಸಂಬಂಧಿಸಿದ ಕಾನೂನು ನಿಯಮ ಜಾರಿಗೆ ಬಂದು 14 ವರ್ಷಗಳಾದರೂ ಮಂಜೂರಿ ನೆನೆಗುಂದಿಗೆ ಬಿದ್ದಿರುವುದರಿಂದ ಸರ್ಕಾರವು ನಿರ್ದಿಷ್ಟಪಡಿಸಿದ ಕಾಲಮಾನದಂಡದಡಿಯಲ್ಲಿ ಮಂಜೂರಿ ಪ್ರಕ್ರಿಯೆ ಜರುಗಿಸಬೇಕಾಗಿದ್ದು, ಸರ್ಕಾರ ಈ ದಿಸೆಗೆ ಇಚ್ಛಾಶಕ್ತಿ ಪ್ರಕಟಿಸಬೇಕೆಂದು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಆಗ್ರಹಿಸಿದ್ದಾರೆ. ರೈತರ ಹಿತ ಕಾಯುವಲ್ಲಿ ವಿಫಲವಾದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡೆ ಖಂಡಿಸುವ ಜೊತೆಗೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ತಹಶೀಲ್ದಾರರ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿದರು. ಶನಿವಾರ ಶಿರಸಿ ಉಪವಿಭಾಗಾಧಿ ಕಚೇರಿ ಎದುರು ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಅವರಿಗೆ ಮನವಿ ನೀಡಿದ ಸಂಘಟನಾ ಕಾರ್ಯಕರ್ತರು, ಕೊರೋನಾ ಕಾಲಘಟ್ಟದಲ್ಲಿ ಸರ್ಕಾರಗಳು ರೈತ ವಿರೋಧಿ ನೀತಿ ಅನುಸರಿಸುತ್ತಿವೆ, ಇದರಿಂದ ಅನ್ನದಾನತಃ ಆತ್ಮಸ್ಥೈರ್ಯ ಕುಗ್ಗುತ್ತಿದೆ, ತಕ್ಷಣ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತ ಪರ ಹೆಜ್ಜೆ ಇಡಬೇಕಿದೆ ಎಂದು ಒತ್ತಾಯಿಸಿದರು. ಪ್ರತಿಭಟನೆ ಮಾಡಲಿಕ್ಕೆ ಈ ದಿನಕ್ಕೆ 200 ಸುಮಾರು 7 ಕಾಲ ಆಗಿದೆ. ಆ ಕಾರಣದಿಂದ ಅಖಿಲ ಭಾರತ ಕಿಸಾನ್ ಸಂಘರ್ಷ ಸಮಿತಿ ಕರೆ ಕೊಟ್ಟಂತೆ ಕರ್ನಾಟಕದಲ್ಲೂ ಸಹ ಕರ್ನಾಟಕ ರಾಜ್ಯ ರೈತ ಸಂಘ ಕೊಡಿಯೇಳಿ ಚಂದ್ರಶೇಖರ್ ನೇತೃತ್ವದಲ್ಲಿ
ಪ್ರತಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಮನವಿ ಕೊಡೋದು ಹಾಗೂ ಬೆಂಗಳೂರಿನಲ್ಲಿ ರಾಜಭವನ ಚಲೋ ಅನ್ನೋ ಕಾರ್ಯಕ್ರಮ ಅನ್ಕೊಂಡಿದೆ ಅದರಂತೆ ನಾವು ಇವತ್ತಿನ ಸಿಚುವೇಶನ್ ಅಲ್ಲಿ ಸರ್ಕಾರದ ರೂಲ್ಸ್ ಅನ್ನು ಪಾಲನೆ ಮಾಡ್ತಾ ಮಾನ್ಯ ತಹಸೀಲ್ದಾರ್ ಅವರಿಗೆ ರಾಜ್ಯಪಾಲರಿಗೆ ಹಾಗೂ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಕೊಡ್ತೀವಿ ಅದಕ್ಕಿಂತ ಪೂರ್ವದಲ್ಲಿ ದೆಹಲಿಯ ಗಡಿಗಳಲ್ಲಿ ಸುಮಾರು 526 ಜನ ಮೃತಪಟ್ಟ ರೈತರು ಹಾಗೂ ರೈತ ಸಂಘದ ಒಡನಾಡಿಗಳು ಮಾರ್ಗದರ್ಶಕರು ಆದಂತ ಸ್ವತಂತ್ರ ಹೋರಾಟಗಾರರಾದ ಎಚ್ಎಸ್ ದೊರೆಸ್ವಾಮಿ ಅವರಿಗೆ ಶ್ರದ್ಧಾಂಜಲಿಯನ್ನು ಒಂದು ನಿಮಿಷ ಸಲ್ಲಿಸುವುದರ ಮೂಲಕ ಮನವಿಯನ್ನು ಕೊಡ್ತಾ ಇದ್ದಾರೆ ಕೃಷಿ ಉಳಿದ ಪ್ರಜಾಪ್ರಭುತ್ವ ರಕ್ಷಿಸಿ ರಸಗೊಬ್ಬರ ಬೆಲೆ ಇಳಿಸಬೇಕು ಬಿತ್ತನೆ ಬೀಜವನ್ನು ಕಡಿಮೆ ಬೆಲೆಗೆ ರೈತರಿಗೆ ನೀಡಬೇಕು ಕಡಿತ ಮಾಡಿದ ಕೃಷಿ ಸಾಲದ ಮೊತ್ತ ಹೆಚ್ಚಿಸಬೇಕು ಕೃಷಿ ಮಾರುಕಟ್ಟೆ ಸುಭದ್ರಗೊಳಿಸಬೇಕು ಕರೋನಾ ಲಾಕ್ಡೌನ್ನಿಂದ ನಷ್ಟ ಅನುಭವಿಸಿದ ರೈತರಿಗೆ 5,000 ಕೋಟಿ ರೂಪಾಯಿ ಪ್ಯಾಕೇಜ್ ನೀಡಬೇಕು ರೈತರನ್ನು ಕರೋನಾ ಸೇನಾನಿ ಎಂದು ಗುರುತಿಸಿ ಮೃತಪಟ್ಟ ಸಂದರ್ಭದಲ್ಲಿ ಹೆಚ್ಚಿನ ಪರಿಹಾರ ನೀಡಬೇಕು ರೈತರ ಎಲ್ಲಾ ರೀತಿಯ ಸಾಲ ಮನ್ನಾ ಮಾಡಬೇಕು ಕಬ್ಬಿನ ಬೆಳೆಗಾರರಿಗೆ ನೀಡಬೇಕಾದ ಬಾಕಿ ಮೊತ್ತ ತಕ್ಷಣ ನೀಡಬೇಕು ರಾಗಿ ಭತ್ತ ಮೆಕ್ಕೆಜೋಳ ಖರೀದಿಗೆ ಹಣ ಬಿಡುಗಡೆ ಮಾಡಬೇಕು ಲಾಕ್ಡೌನ್ ಕಾರಣಕ್ಕೆ ಹಾಳಾದ ಅನಾನಸ್ ಹಾಗೂ ಬಾಳೆ ಬೆಳೆಗಾರರಿಗೆ ತಕ್ಷಣ ಪರಿಹಾರ ನೀಡಬೇಕೆಂದು 16 ಬೇಡಿಕೆಯನ್ನು ಈಡೇರಿಸುವಂತೆ ಈ ಮೂಲಕ ಮನವಿಗೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನಾ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ್ ಸಂಘಟನೆ ಪದಾಧಿಕಾರಿಗಳಾದ ಸತೀಶ್ ನಾಯ್ಕ್ ದೀಪಕ್ ಶೇಟ್ ಪ್ರಮೋದ್ ಚಕ್ಕಣ್ಣನವರ್ ಉಮೇಶ್ ನಾಯ್ ಮಂಜುದಾಸನಕೊಪ್ಪ ಕಾಜಾದಾಸನಕೊಪ್ಪ ಒಳಗೊಂಡಂತೆ ಮುಂತಾದವರು ಉಪಸ್ಥಿತರಿದ್ದರು ಹೆಬ್ಬಾರ್ ರೇಷನ್ ಕಿಟ್ ವಿತರಣೆಯ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಾಗಿ ಶನಿವಾರ ಯುವ ನಾಯಕ ವಿವೇಕ್ ಹೆಬ್ಬಾರ್ ತಾಲೂಕಿನ 11 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿ ನೀಡಿ ಕಾರ್ಯಕರ್ತರು ಹಾಗೂ ಪಕ್ಷದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಟೋಕನ್ ವಿತರಣಾ ಕಾರ್ಯಕ್ರಮದ ಕುರಿತು ಕಾರ್ಯಕರ್ತರಿಗೆ ಮಾಹಿತಿ ನೀಡಿ ಟೋಕನ್ಗಳನ್ನು ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಮಂಡಳದ ಪ್ರಧಾನ ಕಾರ್ಯದರ್ಶಿ ರವಿ ಭಟ್ ಬರಗದೆ ಯುವ ಮೋರ್ಚಾ ಮಂಡಲಾಧ್ಯಕ್ಷ ಪ್ರದೀಪ್ ಎಲ್ಲಾಪುರ್ಕರ್ ಕಾರ್ಯದರ್ಶಿ ಅಮಿತ್ ಅಂಗಡಿ ರವಿ ದೇವಾಡಿಗ ಹಾಗೂ ಶ್ರೀನಿವಾಸ್ ಗಾಂವ್ಕರ್ ನರಸಿಂಹ ಕಿರಗಾರೆ ಗಣೇಶ್ ಹೆಗಡೆ ಪತ್ತನಕೇರಿ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಶಕ್ತಿ ಕೇಂದ್ರ ಹಾಗೂ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಬೂತ್ ಅಧ್ಯಕ್ಷರು ಪಕ್ಷದ ವಿವಿಧ ಮೋರ್ಚಾದ ಪದಾಧಿಕಾರಿಗಳನ್ನೊಳಗೊಂಡಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಳೆಗಾಲ ಆರಂಭವಾದ ನಂತರದಲ್ಲಿ ಶಿರಸಿಯ ಗಣೇಶ ನಗರದ ಗೋಸಾವಿ ಗಲ್ಲಿಯಲ್ಲಿ ದರೆ ಕುಸಿತದ ಸಾಧ್ಯತೆಗಳು ಹೆಚ್ಚಾಗಿದ್ದು ದರೆಯಂಚಿನಲ್ಲಿರುವ 5-6 ಮನೆಗಳಿಗೆ ಆತಂಕ ಎದುರಾಗಿದೆ ಶಿರಸಿ ನಗರಸಭೆಯ ವಾರ್ಡ್ ನಂಬರ್ 2ರಲ್ಲಿ ಬರುವ ಗೋಸಾವಿ ಗಲ್ಲಿಯಲ್ಲಿ ದರೆಗಳ ಅಂಚಿನಲ್ಲಿ ಹಲವು ಮನೆಗಳಿವೆ ಹಲವಾರು ವರ್ಷಗಳಿಂದ ನೆಲೆಸಿರುವ ಜನರಿಗೆ ಈಗ ದರೆ ಕುಸಿತದ ಆತಂಕವೂ ಕಾಣಿಸಿಕೊಂಡಿದ್ದು ಬಚ್ಚಲು ಮನೆಯ ನೀರು ಮಳೆ ನೀರು ಸರಿಯಾಗಿ ಸಾಗಲು ಚರಂಡಿ ಅಥವಾ ಪೈಪ್ಲೈನ್ ವ್ಯವಸ್ಥೆ ಇಲ್ಲದ ಕಾರಣ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿದೆ ಗೋಸಾವಿಯ ಶಂಕರ್ ಗೋಸಾವಿ ಗಂಗಾ ಬಿದ್ದೋಡಿ ಗಣಪತಿ ಸಾವಿತ್ರಿ ಗೋಸಾವಿ ಹಾಗೂ ದಯಾನಂದ್ ಗೋಸಾವಿ ಅವರುಗಳ ಮನೆಗೆ ದರೆಗಳ ಪಕ್ಕದಲ್ಲಿ ಮನೆ ಇರುವ ಕಾರಣ ನೀರಿನ ಅಂಶ ಹೆಚ್ಚಾಗಿ ಮನೆ ಕುಸಿತದ ಅಪಾಯ ಎದುರಾಗಿದೆ ಹಲವಾರು ವರ್ಷಗಳಿಂದ ದರೆ ಕುಸಿತದ ಬಗ್ಗೆ ಜನಪ್ರತಿನಿಧಿಗಳ ಗಮನಕ್ಕೆ ತರಲಾಗಿದೆ ಸ್ಥಳೀಯ ನಗರಸಭೆ ಸದಸ್ಯರಿಗೂ ತಿಳಿಸಲಾಗಿದೆ ಇತ್ತೀಚೆಗೆ ಸುರಿದ ಮಳೆಗೆ ಸಣ್ಣ ಪ್ರಮಾಣದಲ್ಲಿ ದರೆ ಕುಸಿತವಾಗಿ ಮಣ್ಣು ಹಾಕಿ ಸಡಿಲಿಸಲಾಗಿದೆ ಆದರೆ ಇದಕ್ಕೆ ಶಾಶ್ವತ ಪರಿಹಾರದ ಅಗತ್ಯವಿದ್ದು ದರೆಗೆ ಪಿಚ್ಚಿಂಗ್ ಆಗಬೇಕಿದೆ ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಎಲ್ಲ ದೊರೆ ಕುಸಿತ ಇದೆ ನಮ್ಗೆ ಏನು ಪರಿಹಾರ ಏನಕ್ಕೆ ಯಾರು ಕೊಡಲಿಲ್ಲ ಇನ್ನು ನಮ್ಮ ಮನೆ ಮಣ್ಣಿನ ಗೋಡೆ ಇದು ಅದು ಮಳೆಗಾಲ ಒಂದು ಎರಡು ಮತ್ತೊಂದು ದೊಡ್ಡ ಮಳೆ ಬಿದ್ದರೆ ಎಲ್ಲ ಬಿದ್ದೋಗ್ತದೆ ಮತ್ತೆ ಈ ಹೊಸ ವರ್ಷ ಆಗ್ತಾ ಹಂಗೆ ಆಗ್ತಾ ಇದೆ ಕುಸಿ ಬರೇ ನೀರು ಮಳೆಗಾಲ ನೀರು ಹೋಗಿ ಹೋಗಿ ಎಲ್ಲ ಮಣ್ಣು ಕುಸಿದಿದೆ ಗುಡ್ಡದ ಮೇಲೆ ಉಂಟು ನಮ್ಮ ಮನೆ ನಮ್ಮ ಬೇರೆ ವ್ಯವಸ್ಥೆ ಎಂತ ಇಲ್ಲ ಇರ್ತಾ ಇಲ್ಲ ನಮ್ಗೆ ಬಂದು ಪರಿಹಾರ ಸರ್ಕಾರದವರು ಯಾರಾದ್ರೂ ನಮ್ಗೆ ಸ್ವಲ್ಪ ಪರಿಹಾರ ಮಾಡ್ಕೊಟ್ರು ಸಾಕು ಬೇರೆ ಗೋಡೆ ಕಟ್ಟಲಿಕ್ಕೆ ಏನಾರು ಪಿಚ್ಚಿಂಗ್ ಮಾಡ್ಕೊಡು ಆ ತರ ಮಾಡ್ಕೊಟ್ರೆ ನಮ್ಗೆ ಭಾರ ಉಪಕಾರ ಆಗ್ತದೆ